ಎಚ್ ಟಿ ವೆಂಕಟೇಶ್ ಅಂತ ನಾನು, ನನ್ನ ಹೆಸರು. ಅಣ್ಣಮ್ಮ ದೇವಿ ದೇವಸ್ಥಾನ ಕ್ರೀಡಾ ಸಮಿತಿಯ ಅಧ್ಯಕ್ಷರು. ಹೊಸಕೋಟೆ ಜನತೆಗೆ ಶ್ರೀ ಐಮುತ್ತೇಶ್ವರಿ ಸ್ವಾಮಿ ಬ್ರಹ್ಮ ರಥೋತ್ಸವ ಹಾಗೂ ಶ್ರೀ ಆದಿಶಕ್ತಿ ದ್ರೌಪದಮ್ಮ ದೇವಿ ಕರಗ ಮಹೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು. ಈ ಒಂದು ಶಕ್ತಿ ಉತ್ಸವ ಕರಗವನ್ನು ನಡಿಬೇಕಾದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಇತಿಹಾಸ ಇರೋ ಸ್ಥಳ ಇದು. ಆ ಸ್ಥಳದಲ್ಲಿ ಇವತ್ತಿನ ದಿವಸ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾಯಿದೆ. ಆಮೇಲೆ ಏನಂದರೆ ಈ ಶಕ್ತಿ ಉತ್ಸವ ಕರಗ ನಡಿಬೇಕಂದರೆ ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿ ನಡೆದಿರೋದೇ ಹೊಸಕೋಟೆಯಲ್ಲಿ. ಆ ಕಾಲದಲ್ಲಿ ಯಾವ ಥರ ನಡೀತೋ ಅದೇ ಥರನೇ ಈಗಲೂ ನಡ್ಕೊಂಡು ಬರ್ತಾಯಿದೆ ನಮ್ಮ ಜನಾಂಗ ಹಾಗೂ ಈ ಊರಿನ ಎಲ್ಲ ಜನಾಂಗದವರು ಎಲ್ಲರೂ ಸೇರಿಕೊಂಡು ಈ ಹೊಸಕೋಟೆಯಲ್ಲಿ ಕರಗ ಇಷ್ಟು ದಿವಸದಿಂದ ಜಿರುಮೆಯಿಂದ ಏನೇ ಒಂದು ಇದಿಲ್ದಿರ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಅದಕ್ಕೆ ಇದಕ್ಕೆ ಮೂಲ ಏನಂದರೆ ಕರಗಕ್ಕೆ ನಮ್ಮ ಇದೇ ಹೊಸಕೋಟೆ ತಾಲೂಕಲ್ಲಿ ನಡೋತ್ತೆ ಗ್ರಾಮದಲ್ಲಿದ್ದಂಥ ಗಂಟೆ ಪೂಜಾರಿಗಳು. ಅವರು ಹೊಸಕೋಟೆ ತಾಲೂಕಲ್ಲಿ ಕರಗ ಸ್ಟಾರ್ಟ್ ಮಾಡಿದ್ದೇ ಅವರೇ ಫಸ್ಟು. ಈ ಥರ ಕರಗ ಸ್ಟಾರ್ಟ್ ಮಾಡಿ ಒಂದು ದಿವಸ ಇಲ್ಲಿ ಐ ಬಿ ಹತ್ರ ಏನೋ ಅವ್ರು ಪೂಜೆ ಗೀಜೆ ಮಾಡಿಕೊಂಡು ನಿಂತ್ಕೊಂಡಿರುವಾಗ ಮೈಸೂರು ಮಹಾರಾಜರು ಈ ಥರ ಹಿಂಗೆ ಇರೋ ಇದು ಕಡೆ ಇದು ನಮ್ಮ ಹೈಸ್ಕೂಲ್ಗೆ ಶಂಕುಸ್ಥಾಪನೆಗೆ ಇದು ಗುದ್ದಲಿ ಪೂಜೆಗೆ ಬರೋ ದಿವಸ ಬಂದಾಗ ಅಲ್ಲಿ ಏನೋ ಶಬ್ದ ಅಂತ ಹೇಳಿ ಆ ಮಂತ್ರಿಗಳಿಗೆ ಹೇಳಿದಾಗ ಮಂತ್ರಿಗಳು ಹೋಗಿ ಕರ್ಕೊಂಡು ಬಂದಾಗ ಅವ್ರನ್ನ, ಸ್ವಾಮಿ ನಾವು ಕ್ಷತ್ರಿಯರು, ನಾವು ಒಂದಿ ಕುಲಸ್ಥರು, ನಾವು ನಮ್ಮ ತಾಯಿ ದ್ರೌಪದಮ್ಮ ದೇವಿದು ನಾವು ಕರಗ ಅದು ಇದು ಮಾಡೋದು, ನಾವು ತರಕಾರಿಗಳು ಇದೆಲ್ಲ ಬಳ್ಕೊಂಡು ನಾವು ವರ್ಷಕ್ಕೊಂದ್ಸತಿ ಬುದ್ಧ ಪೌರ್ಣಮಿ ದಿವಸ ಕರಗ ಮಾಡೋದು, ನಾವು ಇಲ್ಲಿ ಏನೋ ಪೂಜೆ ಮಾಡೋಕ್ಕೆ ಬಂದಿದ್ದೀರಿ ಮಾಡಿಸ್ತದೆ, ಏನು ನೀವು ಅಷ್ಟು ಶಕ್ತಿಯವರ ಅಷ್ಟು ಇದ ನೀವು ಅಂತೇಳಿದಾಗ ಅವಾಗ ಹ್ಞೂ ಸ್ವಾಮಿ ಅಂತೇಳಿ ಮೈಸೂರು ಮಹಾರಾಜರು ಇದ್ದಿದ್ದ ಜಾಗದಲ್ಲಿ ಒಂದು ಅಣಿ ನೀರು ಬರ್ದಿರಂಗೆ ಮಳೆ ಬರೆಸಿ ಅವ್ರಿಗೆ ಮೈಸೂರು ಮಹಾರಾಜರ ಹತ್ರ ಶಬಾಷ್ಗಿರಿ ತಗೊಂಡು ನೀವು ನಿನ್ನಲ್ಲಿ ಸತ್ಯ ಐತೆ ನೀವು ಮಾಡ್ಬೋದು. ಮೈಸೂರು ಮಹಾರಾಜರು ಒಂದು ಶಾಲ್ವ ಒದಿಸಿ ಆ ಗಂಟೆ ಪೂಜಾರಿಗಳಿಗೆ ಒಂದು ಬಾಕು ಕೊಟ್ಟು ಅವ್ರಿಗೆ ಶಬಾಷ್ಗಿರಿ ಅಂತ ಹೇಳಿ ಅವ್ರಿಗೆ ಮಾಡಿ ಕಳಿಸಿದ್ರು. ಅದೇ ಥರ ಇವಾಗಲೂ ತರಹ ಅದೇ ಥರ ಅವ್ರ ವಂಶದವರೇ 11 ತಲಾಂತರ ಮಾಡ್ಕೊಂಡು ಬಂದರು, ಎಲ್ಲರೂ ಸರ ಮಾಡ್ಕೊಂಡು ಬಂದರು. ಆಮೇಲೆ ನಾವು ಕೂಡ ಒಂದು 5 ಮಾಡಿದ್ರಿ. ಈಗ ಅವ್ರ ವಂಶದಲ್ಲಿ ಬೆಳೆದಂಥ ಒಬ್ಬ ಮಂಜುನಾಥ್ ಅಂದವರು ಮಾಡ್ಕೊಂಡು ಬರ್ತಿದ್ದಾರೆ. ಅದೇ ನಮಗೆ ಕಲಿಸಿದ್ದ ಗುರು ಅವ್ರ ನಡುವತ್ತಿ ವಂಶದವರೇ ನಮಗೆ ಒಂದು 5 ನಾನು ನಮ್ಮ ಮಕ್ಕಳೆಲ್ಲ ಮಾಡ್ಕೊಂಡು ಬಂದ್ರಿ. ಅದೇ ಥರ ಈ ಥರ ಅವ್ರ ಮೊಮ್ಮಗ ಈಗ ಮಾಡ್ತಾಯಿದ್ದಾರೆ. ನಾವು ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ದಿರ ಎಲ್ಲ ಹೊಸಕೋಟೆಯಲ್ಲಿ ಎಲ್ಲ ಜನಾಂಗದವರು ನಾವು ಒಂದಿ ಕುಲಸರು, ಕಮ್ಮರಾಗ್ಬೋದು, ಕುರುಬರಾಗ್ಬೋದು, ರಸ್ಪೂತರಾಗ್ಬೋದು, ಮತ್ತು ಲಿಂಗಾಯತರಾಗ್ಬೋದು, ಬ್ರಾಹ್ಮಣರಾಗ್ಬೋದು, ಎಲ್ಲ ಮುಸ್ಲಿಮ್ಸ್ ಆಗ್ಬೋದು, ಪ್ರತಿಯೊಂದು ಜನ ಸೇರಿ ಈ ಒಂದು ಕಾರ್ಯಕ್ರಮ ನಾವು ಹೊಸಕೋಟೆಯಲ್ಲಿ ಬ್ರಹ್ಮ ರಥೋತ್ಸವ, ಐಮುತ್ತೇಶ್ವರ ರಥೋತ್ಸವ, ಅದನ್ನು ತಮ್ಮೇಗೌಡರು ಕಟ್ಟಿಸಿದಂಥ ದೇವಸ್ಥಾನ ಅದು, ಅದು ಕೂಡ ಅದಕ್ಕೆ ಇತಿಹಾಸ ಒಂದೈತೆ. ನಮ್ಮ ದೊಡ್ಡಕೆರೆ ದಕ್ಷಿಣ ಪಿನಾಯಕ ನದಿ ತೀರದಲ್ಲಿರುವ ನಮ್ಮ ದೊಡ್ಡಕೆರೆ ಅಂತ ದಕ್ಷಿಣ ಪಿನಾಯಕ ನದಿ, ಅದಕ್ಕೆ ತಮ್ಮೇಗೌಡರು ವಂಶದವರು ಸೊಸೆ ಬಲಿ ಕೊಟ್ಟು 7 ಮಕ್ಕಳ ತಾಯಿ ಅಂತ ಬಿರ್ದು ಕೆಟ್ಟೆಗೆ ಇದಾಗಿರೋದು. ಇವಾಗಲೂ ಕೂಡ ಆ ಬಿರ್ಜು ಹಂಗೆ ಐತೆ, 7 ಕಣ್ಣು ಇರೋ ಬಿರ್ಜು ಅಲ್ಲೇ ಐತೆ, ಆ ಬಿರ್ಜ್ ಕಟ್ಟಿರ್ತಾರೆ ಅವಾಗ, ಅದೇ ಥರ ಇದೈತೆ. ಅಂಥ ನಮ್ಮ ಹೊಸಕೋಟೆ ಇತಿಹಾಸ ಹೊಂದಿರುವ ಹೊಸಕೋಟೆ ತಮ್ಮೇಗೌಡ್ರದ್ದು, ಅದಕ್ಕೆ ತಮ್ಮೇಗೌಡರು ಕಟ್ಟಿದ್ದಂಥ ನಾಡಿದು. ಅದರಲ್ಲಿ ಏನೇ ಒಂದು ನಡೆದ್ರೂ ಇಲ್ಲಿ ನಮ್ಮ ಹೊಸಕೋಟೆಯಿಂದನೇ ನಡೆಯೋದು. ಏನೇ ಒಂದು ಕರಗ ಸ್ಟಾರ್ಟ್ ಆಗಿದ್ದೇ ಹೊಸಕೋಟೆಯಿಂದನೇ ಫಸ್ಟು. ಇನ್ನೊಂದು ಇಲ್ಲಿಂದ ಡೆಲ್ಲಿ ಗಂಟ ನಮ್ಮ ಹೊಸಕೋಟೆನೇ ಕ್ರೀಡಾಪಟುಗಳೂ ಇದ್ದಾರೆ, ಪ್ರತಿಯೊಂದು ಇದರಲ್ಲಿನು ಇಲ್ಲಿಂದ ಡೆಲ್ಲಿ ಗಂಟನೂ ಹೋಗಿರ್ತಾರೆ ಎಲ್ಲರೂ. ಎಲ್ಲ ಒಂದು ನಮ್ಮ ಹೊಸಕೋಟೆ ಇತಿಹಾಸ ಇರೋದು. ಯಾಕಂದರೆ ಬೆಂಗಳೂರಿಗೆ ನಮ್ಮ ರಾಜಧಾನಿಯರಿಗೆ ಹತ್ತಿರಕ್ಕೆ ಹೃದಯ ಭಾಗದಲ್ಲಿ ಹತ್ತಿರಕ್ಕೆ ಇರೋದಂಥ ತಾಲೂಕು ಇದು. ಈ ತಾಲೂಕಲ್ಲಿರೋ ಜನ ಎಲ್ಲ ಕಷ್ಟ ಬೀಳೋದು, ನಾವು ಅಷ್ಟೇ ರೈತರು ಎಲ್ಲ ಇದು ತರಕಾರಿ ಹೂವು ಹಣ್ಣು ಬೆಳೆಯೋವಂಥ ಜನ ನಾವು. ನಮ್ಮ ತಾಲೂಕಲ್ಲಿ ಎಲ್ಲ ಕಷ್ಟಜೀವಿಗಳು. ಈ ಥರ ಇದ್ದುಕೊಂಡು ನಾಳೆ ಬುದ್ಧ ಪೌರ್ಣಮಿ ಬೆಂಗಳೂರಲ್ಲಿ, ಚೈತ್ರ ಪೌರ್ಣಮಿಯಲ್ಲಿ ಬೆಂಗಳೂರಲ್ಲಿ ನಡೀತದೆ. ಅದೇ ಆಗಿ ಒಂದು ತಿಂಗಳಿಗೆ
ಹೊಸಕೋಟೆ ಬುದ್ಧ ಪೌರ್ಣಿಮೆಯಲ್ಲಿ ನಡ್ಕೊಂಡು ಬರ್ತಾರೆ. ಯಾವುದೇ ದಿನ ಒಂದು ದಿನ ಹೆಚ್ಚು ಕಮ್ಮಿ ಆಗ್ತಾರೆ. ಬುದ್ಧ ಪೌರ್ಣಿಮೆಯಲ್ಲಿ ಕರ್ಗಮನ ಮಹೋತ್ಸವ ಉಜೃಂಭಣೆಯಲ್ಲಿ ನಡೀತದೆ. ಇದಕ್ಕೆ ಇದ್ರ ಜೊತೆಯಲ್ಲಿ ಪಲ್ಲಕ್ಕಿಗಳ ಉತ್ಸವಗಳು ಇರ್ತದೆ. ಸುಮಾರು ಒಂದು 50 ಪಲ್ಲಕ್ಕಿ ಉತ್ಸವಗಳನ್ನು ನಡೀತಾ ಇರ್ತದೆ. ಪೋತರಾಜ ಗಾವು ಇರ್ತದೆ. ಇದೆಲ್ಲ ಪೂರ್ವ ಕಾಲದಿಂದ ಯಾವ ಥರ ಮಾಡ್ಕೊಂಡು ಬಂದಿರ್ತಾರೋ ಅದೇ ಥರ ಇವಾಗ ಮಾಡ್ಕೊಂಡು ಬರ್ತಾಯಿರ್ತಾರೆ. ಆವಾಗ ಚಿಕ್ಕ ದೇವಸ್ಥಾನ ಇತ್ತು, ಚೆನ್ನಾಗಿ ಇದು ಮಾಡ್ತಾಯಿದ್ರು. ಈಗ ನಮ್ಮ ದೊಡ್ಡ ಮನೆಯವರು, ದೊಡ್ಡ ಪೈಲ್ಮಾನ್ ಜುಂಜಪ್ಪನವ್ರ ಮನೆಯವರು, ಇವರೆಲ್ಲ ಸೇರಿ ಎಲ್ಲ ನಮ್ಮ ಕುಲ ಬಾಂಧವರು, ಗೌಡರು, ಯಜಮಾನ್ರುಗಳು ಮತ್ತು ಕುಲ ಬಾಂಧವರು ಎಲ್ಲರೂ ಸೇರಿ ಅವ್ರಿಗೆ ಮುಖಾಂತರ ಒಪ್ಪಿಸಿ ಈ ಥರ ದೇವಸ್ಥಾನ ಇಂಪ್ರೂವ್ ಮಾಡಿ ಚೆನ್ನಾಗಿ ಈ ಥರ ಉಜೃಂಭಣೆಯಲ್ಲ ಎಲ್ಲ ವರ್ಷನು ಒಂದೊಂದು ದಿವಸಕ್ಕೂ ಜನ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ನಾವು ಪಪ್ತಿಯನ್ನು ಹಳೇದು ಯಾವ ಥರ ಐತೆ ಅದೇ ಪಪ್ತಿಯ ಥರ ನಾವು ಇವಾಗಲೂ ಕೂಡ ಮಾಡ್ಕೊಂಡು ಬರ್ತಾಯಿದ್ದೀರಿ. ನಾವು ಇನ್ನೊಂದು ಸತಿ ಮತ್ತೊಮ್ಮೆ ನಮ್ಮ ಹೊಸಕೋಟೆ ಜನಗಳಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಈ ಒಂದು ಕರ್ಗ ಮಹೋತ್ಸವಕ್ಕೆ ಎಲ್ಲರೂ ದಯವಿಟ್ಟು ಎಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೋರ್ಕೊಳ್ತೀರಿ. ಇನ್ನೊಂದು ಏನಂದರೆ ಇನ್ನೊಂದು ವಿಚಾರ, ಈ ಒಂದು ಕರ್ಗ ಮಹೋತ್ಸವ ನಡಿಬೇಕಂದರೆ ನಮ್ಮ ಹೊಸಕೋಟೆ ತಾಲೂಕಿನ ನಮ್ಮ ಟೌನಿನ ಎಲ್ಲ ನಮ್ಮ ಕುಲ ಬಾಂಧವರು, ಹೆಣ್ಮಕ್ಕಳು ಬಾರಿಗೆ 9 ದಿನ ಶ್ರಮ ವಹಿಸಿ ರಥಗಳು ಮಾಡಿ ಈ ಥರ ನಮಗೆ ಒಂದು ಜೀವ ತುಂಬಿ ಮನೆಯಲ್ಲಿ ಗಂಡಸರಿಗೆ ಕಲಿಸೋದಂಥ ಇದು ಮಾಡ್ತಾ ಇರೋದು ಅಂದರೆ ನಮ್ಮ ಹೆಣ್ಮಕ್ಕಳು, ನಮ್ಮ ತಾಲೂಕಿನ ಎಲ್ಲ ಪ್ರತಿಯೊಂದಲ್ಲ, ನಮಗೆ ನಮ್ಮ ಕುಲ ಬಾಂಧವ ಹೆಣ್ಮಕ್ಕಳಲ್ಲ, ಪ್ರತಿಯೊಂದು ಕ್ಯಾಸ್ಟ್ ಹೆಣ್ಮಕ್ಳೂ ಮನೆಗಳಲ್ಲಿ ಕ್ಲೀನ್ ಮಾಡೋದು, ಕರ್ಗ ಬಂತು ತೇರು ಬರ್ತಾ ತೇರಬ್ಬ ಅಂತೇಳ್ಬಿಟ್ಟು ಎಲ್ಲರೂ ಸಹ ಎಲ್ಲ ಜನಾಂಗದವ್ರೂ ಎಲ್ಲರ ಮನೆಗಳಲ್ಲಿ ಕೆಲಸ ಮಾಡಿ ಹೆಣ್ಮಕ್ಳು ಈ ಒಂದು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇಷ್ಟು ವಿಜೃಂಭಣೆ ನಡೀಬೇಕಂದರೆ ಎಲ್ಲ ಆ ಹೆಣ್ಮಕ್ಳೇ ಕಾರಣ, ನಮ್ಮ ತಾಲೂಕಲ್ಲಿರೋ ಹೆಣ್ಮಕ್ಳು ಎಲ್ಲರೂ ಸಹ ಕಾರಣ ಅಂಥೇಳಿ ಇವತ್ತಿನ ದಿವಸ ಎಲ್ಲ ಜನಪರ ಟಿವಿಗೆ ಹಾಗೂ ನನ್ನ ಸ್ನೇಹಿತರುಗಳಿಗೆ ಎಲ್ಲ ಒಂದು ವಂದನೆಗಳನ್ನ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ.